ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರು ನಗರದ ಕನ್ನಡ ಭವನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಬೆಂಗಳೂರು ಕರ್ನಾಟಕ ಗಾಂಧಿ ಭವನ ಇವರ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ಗೋರೂರು ಒಂದು ಸಂಸ್ಮರಣೆ ಕಾರ್ಯಕ್ರಮದಲ್ಲಿ ಗೋರೂರು ಅವರ ಪುತ್ರಿ ವಸಂತಮೂರ್ತಿ ಸ್ಮರಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಗೋರೂರು ಅವರ ಪುತ್ರಿ ವಸಂತಮೂರ್ತಿ, ಗೋರೂರು ಅವರು ಕೇವಲ ಸಾಹಿತಿ ಅಷ್ಟೇ ಅಲ್ಲದೆ ಸ್ವಾತಂತ್ರ್ಯಕ್ಕಾಗಿ ತನ್ನ ಬಹುಪಾಲು ಜೀವನವನ್ನೇ ತ್ಯಾಗ ಮಾಡಿದವರು. ತುಮಕೂರಿನಲ್ಲಿ ನಡೆದ ಗೋಲಿಬಾರ್ನಲ್ಲಿ ಗೋರೂರು ಅವರ ಪುತ್ರ ಗೋರೂರು ರಾಮಚಂದ್ರ ಮೃತರಾಗುತ್ತಾರೆ. ಈ ವೇಳೆ ಸಿರವಾಸದಲ್ಲಿದ್ದ ಅವರಿಗೆ ಬ್ರಿಟಿಷ್ ಸರ್ಕಾರ ಷರತ್ತುಗಳನ್ನು ನೀಡಿ ಬಿಡುಗಡೆಗೊಳಿಸಲು ಅವಕಾಶ ನೀಡುತ್ತದೆ. ಆದರೆ ಆ ಷರತ್ತುಗಳನ್ನು ಒಪ್ಪಿಕೊಳ್ಳದೆ ಗಾಂಧಿಯವರ ಮಾತಿನಂತೆ ನನ್ನ ಮಗ ಸಾವನ್ನಪ್ಪಿರುವುದು ಸ್ವಾತಂತ್ರ್ಯಕ್ಕಾಗಿ ಎಂದು ಧೈರ್ಯಗೆಡದೆ ನೆರೆವಾಸ ಅನುಭವಿಸುತ್ತಾರೆ ಅಂತ ಹೇಳಿದ್ರು. ಸೆಪ್ಟೆಂಬರ್ 14th 1947 ಅದು ಆಕ್ಯುರೇಟ್ ಡೇಟ್ ಆಗಿತ್ತು. ನಮ್ಮ ತಂದೆಯವರು ಅದ ಆದ್ಮೇಲೆ ಜೈಲಿನಿಂದ ಹೊರಗೆ ಬಂದ್ಮೇಲೆ ಕೆಂಗೇರಿ ಗುರುಕುಲ ಆಶ್ರಮದಲ್ಲಿ ತುಂಬಾ ರಚನಾತ್ಮಕ ಕೆಲಸಗಳನ್ನು ಮಾಡಿದ್ರು. ಖಾದಿ ವಸ್ತ್ರಾಲಯದಲ್ಲಿ ಖಾದಿಗಾಗಿ ಅದನ್ನು ಪ್ರಮೋಟ್ ಮಾಡೋದಕ್ಕೆ ಎಷ್ಟೋ ಕೆಲಸಗಳನ್ನು ಮಾಡಿದ್ರು. ಅದೆಲ್ಲ ಎಲ್ಲರಿಗೂ ಗೊತ್ತಿದೆ. ಈಗ ನಾನು ಅದನ್ನು ಮತ್ತೆ ಈ ವೇಳೆಯಲ್ಲಿ ಲೇಖಕಿ ಶೈಲಾ ನಾಗರಾಜ್, ಕಸಪ ಪದಾಧಿಕಾರಿಗಳಾದ ಡಾಕ್ಟರ್ ಡಿಎನ್ ಯೋಗೀಶ್ವರಪ್ಪ, ಜಿಎಚ್ ಮಹದೇವಪ್ಪ ಇತರರು ಹಾಜರಿದ್ದರು. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ತುಮಕೂರು. ಶಿರಾ ನಗರಸಭೆಯ ಅಧ್ಯಕ್ಷರಾಗಿದ್ದ ಆಂಜಿನಪ್ಪ ಅವರು ವೈಯಕ್ತಿಕ ಕಾರಣಗಳಿಂದ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದರು. ಈಗ ಮತ್ತೆ ತಾವು ನೀಡಿದ್ದ ರಾಜೀನಾಮೆಯನ್ನ ಹಿಂದಕ್ಕೆ ಪಡೆಯಲು ತುಮಕೂರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತವರು ಜಿಲ್ಲೆಯಲ್ಲೇ ಸೋರುತ್ತಿರುವ ಅಂಗನವಾಡಿ ಕೊಠಡಿ, ಅಲ್ಲೇ ಪಾಠ ಅಲ್ಲೇ ಊಟ, ಮಕ್ಕಳ ಜೀವಕ್ಕೆ ರಕ್ಷಣೆ ಇಲ್ಲದಂತಾಗಿದ್ದು ಅಂಗನವಾಡಿಗೆ ಮಕ್ಕಳನ್ನ ಕಳುಹಿಸಲು ಪೋಷಕರು ಹಿಂದೇಟು ಹಾಕ್ತಿದ್ದಾರೆ. ಹೌದು, ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತವರು ಜಿಲ್ಲೆ ಬೆಳಗಾವಿ ಮತ್ತು ಹುಟ್ಟೂರಾದ ಖಾನಾಪುರ ತಾಲೂಕಿನ ಜಾಂಬುಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಲಮನಿ ಗ್ರಾಮದ ಅಂಬೇಡ್ಕರ್ ಕಲ್ಕಿಯ ಅಂಗನವಾಡಿ ಸಂಖ್ಯೆ 275 ಮಕ್ಕಳ ಪರಿಸ್ಥಿತಿ. ಸೋರುತ್ತಿರುವ ಕೊಠಡಿಗಳು, ನೀರು ತುಂಬಿದ ನೆಲದ ಮೇಲೆ ಕುಳಿತು ಪಾಠ ಕೇಳುವ ಪರಿಸ್ಥಿತಿ ಆ ಕಂದಮ್ಮಗಳದ್ದು. ಸರ್ಕಾರ ಬೆಳೆಯುವ ಮಕ್ಕಳಿಗೆ ಅನುಕೂಲವಾಗಲೆಂದು ಸರ್ಕಾರಿ ಅಂಗನವಾಡಿಗಳಿಗೆ ಮೊಟ್ಟೆ, ಹಾಲು ಮುಂತಾದ ಪೌಷ್ಟಿಕ ಆಹಾರವನ್ನು ನೀಡಿ ಮಕ್ಕಳ ಕಲಿಕೆಗೆ ಉತ್ತಮ ವಾತಾವರಣ ಸೃಷ್ಟಿಸಲು, ಒಳ್ಳೆಯ ಕಟ್ಟಡ ಕಟ್ಟಿಸಲು ಸಾಕಷ್ಟು ಅನುದಾನ ಬಿಡುಗಡೆ ಮಾಡುತ್ತಿದ್ದರು. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮಕ್ಕಳ ಜೀವಕ್ಕೆ ಬೆಲೆ ಇಲ್ಲದಂತಾಗಿದೆ. ಇನ್ನು ಮಕ್ಕಳಿಗೆ ಪೂರೈಕೆಯಾಗುವ ಆಹಾರ ಕೂಡ ತೀರಾ ಕಳಪೆ ಮಟ್ಟದಾಗಿದ್ದು, ಗೋಧಿ ಚೀಲದ ಬಾಯಿ ಬಿಟ್ಟಿದ್ದರೆ ಸಾಕು ಹುಳು ಹತ್ತಿದ ಗೋಧಿ ಸಿಗುತ್ತೆ. ಸರ್ಕಾರ ಎಷ್ಟೋ ದುಡ್ಡು ಕೊಟ್ಟು ಒಳ್ಳೆಯ ಆಹಾರ ಖರೀದಿ ಮಾಡಿ ಎಂದರೂ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಹುಳ ಹತ್ತಿದ ಆಹಾರ ತಿನ್ನುವ ಪರಿಸ್ಥಿತಿ ಈ ಮಕ್ಕಳದ್ದಾಗಿದೆ. ಅಂಗನವಾಡಿಗೆ ಬರಲು ಒಳ್ಳೆಯ ರಸ್ತೆ ಕೂಡ ಇಲ್ಲ. ಇನ್ನು ಇದನ್ನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾರು ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಅನ್ನುತ್ತಾರೆ ಪಾಲಕರು. ಇನ್ನಾದರೂ ಸಚಿವರು, ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ಮಕ್ಕಳಿಗೆ ಆಸರಿಯಾಗ್ತಾರ ಕಾದು ನೋಡಬೇಕಿದೆ. ಪ್ರಸನ್ನ ಕುಂಬಾರ್, ಅಮೋಕ್ ಟಿವಿ, ಖಾನಾಪುರ. ಮಕ್ಕಳಿಗೆ ವಿದ್ಯೆ ಜೊತೆಯಲ್ಲಿ ಸಂಸ್ಕೃತಿ ಮತ್ತು ಸಂಸ್ಕಾರದ ವಿಚಾರಧಾರೆಗಳನ್ನ ಪೋಷಕರು ಕಲಿಸಬೇಕು ಅಂತ ಬೆಟ್ಟದಹಳ್ಳಿ ಚಂದ್ರಶೇಖರ್ ಸ್ವಾಮೀಜಿ ಗುಬ್ಬಿಯಲ್ಲಿ ತಿಳಿಸಿದ್ದಾರೆ. ತಾಲೂಕಿನ ನಿಟ್ಟೂರು ಅನುಭವ ಮಂಟಪದಲ್ಲಿ ಅನಾದಿ ನಿರಂಜನ್ ಜಂಗ ಮಹೋತ್ಸವ ಮತ್ತು ನೊಳಂಬೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಶರಣ ಪರಂಪರೆಯ ಎಂಬುದು ಸಾವಿರಾರು ವರ್ಷಗಳ ಇತಿಹಾಸವಿರುವ ಸಂಸ್ಕಾರವಾಗಿದ್ದು, ಪ್ರತಿಯೊಬ್ಬ ಶರಣು ತಿಳಿಸಿರುವ ವಚನಗಳ ಸಾರಾಂಶವೇ ಮಾನವೀಯತೆ ಮೇಲೆ ಬದುಕು ಸಾಗಬೇಕು ಎಂಬುದು. ಹಾಗಾಗಿ ಪ್ರತಿಯೊಬ್ಬರೂ ಸಹ ಹಿಂದಿನವರ ಹಾಕಿಕೊಟ್ಟ ದಾರಿಯಲ್ಲಿ ನಡೆದರೆ ಸಮಾಜ ಮತ್ತು ಕುಟುಂಬ ಸರಿ ದಾರಿಯಲ್ಲಿ ನಡೆಯುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಮುಂದೆ ಗುರಿ ಇರಬೇಕು. ಹಿಂದೆ ಗುರುವಿದ್ದಾಗ ಅವನು ನಡೆಯುವ ದಾರಿಯೂ ಸಹ ಸರಿಯಾಗಿ ಇರುತ್ತದೆ. ಇಂತಹ ಶರಣರ ಕಾರ್ಯಕ್ರಮಗಳು, ವಚನಗಳ ಕಾರ್ಯಕ್ರಮಗಳಲ್ಲಿ ಮಕ್ಕಳು ಪೋಷಕರು ಭಾಗಿಯಾಗಿ ಇದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕು ಅಂತ ಮನವಿ ಮಾಡಿದ್ರು. ಅದಕ್ಕೋಸ್ಕರ ನಾವೆಲ್ಲ ಒಂದು ಗಳಿಗೆ ಕೂತು ಚಿಂತನೆ ಮಾಡೋಣ. ಇಷ್ಟೆಲ್ಲ ದಯಮಾಡಿಸಿದ್ದೀವಿ, ನಿಮ್ಮಲ್ಲಿ ಯಾವ್ಯಾವ ಬೃಹತ್ ಶಕ್ತಿ ಏನೇನ್ ಕೆಲಸ ಮಾಡಬಹುದು ಹೇಳಕ್ ಆಗೋದಿಲ್ಲ. ಮಹಾ ಯೋಗಿಗಳು ನೀವು ಬಂದಿದ್ದೀರಿ, ಅಷ್ಟು ಸುಲಭಲ್ಲ. ನೀವು ಮಹಾ ಜ್ಞಾನಿಗಳಿದ್ದೀರಿ, ಅದನ್ನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಅದೆಲ್ಲ ಸಮಾಜಕ್ಕೆ ಹಿತವಾಗುತ್ತೆ ಅಂತ ಹೇಳ್ತಾ ನಾನು ಮತ್ತೆ
ಚಿಂತನೆ ಮಾಡ್ತೀನಿ ಇದು ಚಿಂತನ ವೇದಿಕೆ ಆಗಲಿ ನಮಗೆ ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ಜೋಶಿದೆ ಈ ಕಾರ್ಯಕ್ರಮಗಳೆಲ್ಲ ಸಮಾಜದ ಹಿತಕ್ಕೆ ಆಗಲಿ ಬರೀ ಭೌತಿಕವಾದ ವಸ್ತುಗಳಿಗೆ ಅಷ್ಟೇ ಬೆಲೆ ಕೊಟ್ಟಿಲ್ಲ ಭೌತಿಕ ವಸ್ತುಗಳು ಸಹಿತ ತಾತ್ವಿಕ ನೆಲೆಗಟ್ಟಿನಲ್ಲಿ ಅಲ್ಲಿ ತತ್ವ ಮತ್ತೆ ಜೀವಪರವಾದ ಕೆಲಸ ನಡೆಯಿತು ಒಂದು ಕಟ್ಟಡ ನಿರ್ಮಾಣ ಆಯಿತು ಅಂದ್ರೆ ಆ ಕಟ್ಟಡಕ್ಕೆ ಬೆಲೆ ಬರೋದಿಲ್ಲ ಆ ಕಟ್ಟಡದಲ್ಲಿ ಜೀವಪರವಾದ ಚಿಂತನೆ ಆಗಬೇಕು ಜೀವ ಉಳಿಬೇಕು ಜೀವ ನಲುಗಬಾರದು ಜೀವ ನಲಿಬೇಕು ಅದು ಜಂಗಮದ ತತ್ವ ಆ ನಲಿಯುವ ಕೆಲಸ ಯಾವುದೇ ಒಂದು ಕಟ್ಟಡದ ನಡೆಯಬೇಕು ಅಥವಾ ಮರಗಳೇ ನಡೆಯಬೇಕು ಈ ಕೆಲಸ ಆಗಬೇಕೋಸ್ಕರ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಇದಕ್ಕೆಲ್ಲರ ಪೂರ್ವಕವಾಗಿ ಅನೇಕ ಸಹಕಾರ ಮಾಡಿದ್ದೀರಿ ಸಹಾಯ ಮಾಡಿದ್ದೀರಿ ಬೇಕಾದಂಗೆ ನಮ್ಮೆಲ್ಲ ಕೊಡುಗೆ ಇದೆ ಇಂಥದ್ದೊಂದಕ್ಕೆ ನಾವು ಕೊಡಬೇಕು ಇನ್ನು ಕಾರ್ಯಕ್ರಮದಲ್ಲಿ ಸಿಂಗಟಗೆರೆ ಮಠದ ಮಹಾಲಿಂಗ ಸ್ವಾಮೀಜಿ ಪಾಂಡೋಮಟ್ಟಿ ಮಠದ ಡಾ ಗುರುಬಸವ ಸ್ವಾಮೀಜಿ ಮಾಗಡಿಯ ರುದ್ರಮುನೇಶ್ವರದ ಚಂದ್ರಶೇಖರ್ ಸ್ವಾಮೀಜಿ ಕುಣಿಗಲ್ ಹಿರೇಮಠದ ಶಿವಕುಮಾರ ಶಿವಯೋಗಿ ಸ್ವಾಮೀಜಿ ಸೇರಿದಂತೆ ನೂರಾರು ಶರಣರ ಭಕ್ತರು ಹಾಜರಿದ್ದರು ಪ್ರಸನ್ನ ದೊಡ್ಡಗುಣಿ ಅಮೋಕ್ ಟಿವಿ ಗುಬ್ಬಿ ಇದಿಷ್ಟು ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ